ಕವಿತಾ ಅವರು ಎಲ್ಲರನ್ನೂ ಕೂಡ ಬಹಳಷ್ಟು ಗೌರವವನ್ನು ಕೊಟ್ಟು ಮಾತನಾಡಿಸ್ತಾರೆ. ಅದರಲ್ಲೂ ಅತ್ತೆಯ ವಿಚಾರಕ್ಕೆ ಬಂದರೆ ಬಹಳಷ್ಟು ಗೌರವವನ್ನು ಇಟ್ಕೊಂಡಿದ್ದಾರೆ. ಹಲವು ವರ್ಷಗಳಿಂದನೇ ಚಿರಪರಿಚಿತರು, ಫ್ಯಾಮಿಲಿ ಫ್ರೆಂಡ್ ಅಂತಿದ್ರು. ಲವ್ ಮಾಡೋಕ್ಕೂ ಮುನ್ನ ಕವಿತಾ ಮತ್ತು ಚಂದನ್ ಹಲವು ವರ್ಷಗಳಿಂದ ಸ್ನೇಹಿತರು. ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಪ್ರಸಾರವಾಗ್ತಿತ್ತಲ್ಲ, ಆ ಸಮಯದಿಂದಲೂ ಕೂಡ ಚಂದನ್ ಮತ್ತು ಕವಿತಾ ಮನೆ ಇಬ್ಬರಲ್ಲೂ ಕೂಡ ಗೊತ್ತಿತ್ತು. ಆಗ ಅವರು ಕೇವಲ ಸ್ನೇಹಿತರಾಗಿದ್ರು ಅಷ್ಟೇ. ಸುಮಾರು 2 ವರ್ಷಗಳಿಂದ ಕವಿತಾ ಚಂದನ್ ಲವ್ ಮಾಡಿ ಮದುವೆಯನ್ನು ಮಾಡ್ಕೊಂಡವರು. ಸ್ನೇಹಿತರಾಗಿದ್ದಂಥ ಸಮಯದಲ್ಲಿ ಕವಿತಾ ಅವರು ಸಾಕಷ್ಟು ಬಾರಿ ಚಂದನ್ ಅವರ ಮನೆಗೆ ಹೋಗಿದ್ದು ಉಂಟು. ಆ ಸಮಯದಿಂದಲೂ ಕೂಡ ಚಂದನ್ ಅವರ ತಾಯಿಗೆ ಕವಿತಾ ಅವರು ಗೊತ್ತಿತ್ತು. ಕವಿತಾ ಅವರು ಮನೆಯಲ್ಲಿ ಇದ್ದಂಥ ಸಮಯದಲ್ಲಿ ಅತ್ತೆಗೆ ಕೆಲಸವನ್ನು ಮಾಡಲು ಬಿಡೋದೇ ಇಲ್ಲ, ಎಲ್ಲ ಕೆಲಸವನ್ನು ಕೂಡ ಕವಿತಾ ಅವರೇ ಮಾಡ್ತಾರೆ. ಅತ್ತೆಯನ್ನು ಬಹಳಷ್ಟು ತುಂಬ ಚೆನ್ನಾಗಿ ನೋಡ್ಕೋತಾರೆ. ಎಲ್ಲರೂ ಒಟ್ಟಿಗೆ ಇದ್ದಂಥ ಸಮಯದಲ್ಲಿ ಟಿವಿ ವೀಕ್ಷಣೆ ಮಾಡ್ತಾರೆ, ಒಟ್ಟಿಗೆ ಆಟ ಮಾಡ್ತಾರೆ, ಆಚೆ ಸುತ್ತಾಡಲು ಕೂಡ ಹೋಗ್ತಾರೆ. ಅತ್ತೆ ಅಂದರೆ ಅಪಾರವಾದ ಗೌರವವನ್ನು ಕವಿತಾ ಅವರು ಇಟ್ಕೊಂಡಿದ್ದಾರೆ. ಅದೇ ರೀತಿ ಇವರ ಅತ್ತೆ ಕೂಡ ಕವಿತಾ ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಸಾಥ್ ನೀಡ್ತಾರೆ. ಶೂಟಿಂಗ್ ಇದ್ದಂಥ ಸಮಯದಲ್ಲಿ ಸ್ವಲ್ಪ ಲೇಟಾಗಿ ಬಂದರೂ ಕೂಡ ಇವರ ಅತ್ತೆ ಏನು ಅನ್ನೋದಿಲ್ಲ, ಎಲ್ಲ ರೀತಿಯ ಫ್ರೀಡಮನ್ನು ಕೊಟ್ಟಿದ್ದಾರೆ. ಚಂದನ್ ಅವರು ಮಗನಾಗಿ ಎಷ್ಟರ ಮಟ್ಟಿಗೆ ದುಡಿಯುತ್ತಿದ್ದಾರೆ, ಅದೇ ರೀತಿ ಸೊಸೆಯಾಗಿ ಕವಿತಾ ಅವರು ಕೂಡ ದುಡಿಯುತ್ತಿದ್ದಾರೆ. ಯಾವುದೇ ರೀತಿಯ ರೆಸ್ಟ್ರಿಕ್ಷನ್ಸ್ ಇಲ್ಲ, ಆರಾಮಾಗಿ ಜೀವನವನ್ನು ಸಾಗಿಸ್ತಿದ್ದಾರೆ ಚಂದನ್ ಮತ್ತು ಕವಿತಾ. ಈ ಜೋಡಿಯನ್ನು ಕಂಡ್ರೆ ಅಭಿಮಾನಿಗಳಿಗೆ ಸಖತ್ ಇಷ್ಟ. ಚಂದನ್ ಅವರ ಸೀರಿಯಲ್ ಅನ್ನ ಕವಿತಾ ಮತ್ತು ಅವರ ಅತ್ತೆ ಒಟ್ಟಿಗೆ ಕೂತು ನೋಡ್ತಾರೆ. ಮರಳಿ ಮನಸ್ಸಾಗಿದೆ ಎಂಬ ಧಾರಾವಾಹಿಯಲ್ಲಿ ಚಂದನ್ ಅವರು ನಡೆಸುತ್ತಿದ್ದಾರೆ, ಅದು ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿದೆ. ಇನ್ನು ಕವಿತಾ ಅವರು ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲಿ ಭಾಗಿಯಾಗಿದ್ದಾರೆ.